ಹಲೋ ಗೆಳೆಯರೇ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆಗಸ್ಟ್ 7, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಸಿಸ್ಯಾಟ್ಗೆ ಸಂಬಂಧಪಟ್ಟಂತೆ 45 ಡೇಸ್ ಪ್ಲಾನನ್ನು ಸ್ಟಾರ್ಟ್ ಮಾಡಲಿದ್ದು ಇದು 8ನೇ ತಾರೀಕಿಂದ ಶುರುವಾಗುತ್ತೆ. ನಾಳೆಯಿಂದ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಶೆಡ್ಯೂಲ್ ಇರ್ಬೋದು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂತಂದರೆ ಇಲ್ಲಿರುವಂಥ QR ಕೋಡನ್ನು ಸಹ ಸ್ಕ್ಯಾನ್ ಮಾಡ್ಕೋಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ಅಥವಾ ಮೆಂಟರ್ ಹತ್ರ ಮಾತಾಡಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಇವತ್ತಿನ ಮೊದಲನೇ ಆರ್ಟಿಕಲ್, ಜಗದೀಪ್ ಧನ್ಕರ್ ಈಸ್ ನ್ಯೂ ವೈಸ್ ಪ್ರೆಸಿಡೆಂಟ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ GS Paper 2 ನಡಿನಲ್ಲಿ ಪಾಲಿಟಿ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿ ಆಗಿದೆ, ವೈಸ್ ಪ್ರೆಸಿಡೆಂಟ್ನ ಒಂದು ಎಲೆಕ್ಷನ್ ಆಗಿದೆ. 16th ವೈಸ್ ಪ್ರೆಸಿಡೆಂಟನ್ನು ನಾವು ಎಲೆಕ್ಟ್ ಮಾಡಿದ್ದೀವಿ. ಸೊ ಯಾರಾಗಿದ್ದಾರೆ ಅಂತಂದರೆ ಜಗದೀಪ್ ಧನ್ಕರ್. ಈ ಹಿನ್ನೆಲೆಯಲ್ಲಿ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಏನೇನು ಪ್ರೊವಿಷನ್ಸ್ಗಳಿದಾವಲ್ಲ ಅದನ್ನೆಲ್ಲ ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಕೆಲವು ದಿನಗಳ ಹಿಂದೆ NDA ಗೌರ್ಮೆಂಟು ನಾಮಿನೇಷನ್ ಮಾಡಿದ್ರಲ್ಲ ಕ್ಯಾಂಡಿಡೇಟ್ನ, ಅಂದರೆ ಜಗದೀಪ್ ಧನ್ಕರನ್ನು NDA ಗೌರ್ಮೆಂಟಿಂದ ಕ್ಯಾಂಡಿಡೇಟ್ ಆಗಿ ಕನ್ಸಿಡರ್ ಮಾಡಿದಾಗ ನಾವು ಒಂದು ಸರ್ತಿ ರಿವಿಷನ್ ಮಾಡಿದ್ವಿ. ಅಗೇನ್ ಇವತ್ತು ಒಂದು ಸರ್ತಿ ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಯಾಕೆಂದರೆ ಇವಾಗ ಎಲೆಕ್ಷನ್ ಪ್ರೊಸೆಸ್ಸು ಕಂಪ್ಲೀಟ್ ಆಗಿದೆ, ಮತ್ತೆ ನಿಮಗೆ ಯಾವಾಗ ನ್ಯೂಸಲ್ಲಿ ಬರುತ್ತೆ ಅನ್ನೋದು ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ನಾವು ಇವಾಗ ಒಂದು ಸರ್ತಿ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಏನೇನು ಆರ್ಟಿಕಲ್ಸ್ಗಳಿದ್ದಾವೆ, ಏನೇನು ನಾವು ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋದನ್ನು ಗಮನಹರಿಸೋಣ. ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 63 ನಡಿನಲ್ಲಿ ನಮ್ಮ ದೇಶಕ್ಕೆ ಒಬ್ಬ ವೈಸ್ ಪ್ರೆಸಿಡೆಂಟ್ ಬೇಕು ಅನ್ನೋದನ್ನು ನಾವು ಆರ್ಟಿಕಲ್ 63ನಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ವೈಸ್ ಪ್ರೆಸಿಡೆಂಟನ್ನು ನಾವು ರ್ಯಾಂಕಿಂಗ್ ಲಿಸ್ಟಲ್ಲಿ ನೋಡಿದಾಗ ಆಫೀಸರ್ ರ್ಯಾಂಕನ್ನು ಕನ್ಸಿಡರ್ ಮಾಡ್ತೀವಲ್ಲ ಕಂಟ್ರಿನಲ್ಲಿ, ಅದರಲ್ಲಿ ಸೆಕೆಂಡ್ ಹೈಯೆಸ್ಟ್ ಆಫೀಸನ್ನು ನಾವು ವೈಸ್ ಪ್ರೆಸಿಡೆಂಟ್ಗೆ ಕನ್ಸಿಡರ್ ಮಾಡುವಂಥದ್ದು. ಇನ್ನು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 66 ನಡಿನಲ್ಲಿ ಕಂಪ್ಲೀಟ್ ಪ್ರೊಸೀಜರನ್ನು ನೋಡ್ತೀವಿ. ಯಾವ ರೀತಿಯಾಗಿ ವೈಸ್ ಪ್ರೆಸಿಡೆಂಟ್ ಅವರು ಎಲೆಕ್ಟ್ ಆಗ್ತಾರೆ, ಎಲೆಕ್ಟೋರಲ್ ಕಾಲೇಜನ್ನು ಸೆಟಪ್ ಮಾಡಲಾಗುತ್ತೆ. ಈ ಒಂದು ಎಲೆಕ್ಟೋರಲ್ ಕಾಲೇಜಲ್ಲಿ ಪಾರ್ಲಿಮೆಂಟ್ನ ಎರಡು ಹೌಸ್ನ ಮೆಂಬರ್ಸ್ಗಳಿರ್ತಾರೆ, ಲೋಕಸಭಾ ಮತ್ತು ರಾಜ್ಯಸಭಾದ ಮೆಂಬರ್ಸ್ಗಳನ್ನು ನಾವು ಎಲೆಕ್ಟೋರಲ್ ಕಾಲೇಜ್ ನಡಿನಲ್ಲಿ ನೋಡುವಂಥದ್ದು. ಆದರೆ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಕೆಲವೊಂದಿಷ್ಟು ಡಿಫ್ರೆನ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಪ್ರೆಸಿಡೆಂಟ್ನ ಎಲೆಕ್ಷನ್ ಬಂದಾಗ ಇಲ್ಲಿ ಕೇವಲ ಎಲೆಕ್ಟೆಡ್ ಮೆಂಬರ್ಸನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಆದರೆ ವೈಸ್ ಪ್ರೆಸಿಡೆಂಟ್ ಇದ್ದಾಗ ಬೋತ್ ಎಲೆಕ್ಟೆಡ್ ಮತ್ತು ನಾಮಿನೇಟೆಡ್ ಮೆಂಬರ್ಸ್ಗಳು ಇರ್ತಾರೆ. ಸೊ ಎಲ್ಲ MPs ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತಾರೆ, ಮತ್ತು ಸ್ಟೇಟ್ ರಿಪ್ರೆಸೆಂಟೇಷನ್ನು ಇಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಆದರೆ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಅಸೆಂಬ್ಲಿಯಿಂದಲೂ ಸಹ ಎಲೆಕ್ಟೆಡ್ ಮೆಂಬರ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಇವೆರಡೂ ಸಾಲಿಡ್ ಆಗಿರುವಂಥ ಡಿಫ್ರೆನ್ಸು ನಿಮಗೆ ಗೊತ್ತಿರಬೇಕು. ಇದ್ರ ಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳ್ತಾರೆ. ಇನ್ನು ಎಲೆಕ್ಷನ್ನ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಪ್ರೊಸೀಜರ್ ಯಾವ ರೀತಿಯಾಗಿ ಫಾಲೋ ಮಾಡ್ತೀವಲ್ಲ ಅದೇ ರೀತಿ ಪ್ರೊಸೆಸ್ಸನ್ನು ಸಹ ಇಲ್ಲಿ ಫಾಲೋ ಮಾಡಲಾಗುತ್ತೆ. ಸಿಂಗಲ್ ಟ್ರಾನ್ಸ್ಫರೇಬಲ್ ಓಟನ್ನು ಕನ್ಸಿಡರ್ ಮಾಡೋದಾಗಲಿ, ಸೀಕ್ರೆಟ್ ಬ್ಯಾಲೆಟ್ ಆಗಲಿ, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್, ಈ ರೀತಿಯಾದಂಥ ಸಿಸ್ಟಮ್ಸ್ಗಳನ್ನೇ ಇಲ್ಲಿ ಫಾಲೋ ಮಾಡಲಾಗುತ್ತೆ. 1961ನಲ್ಲಿ ಈ ಬದಲಾವಣೆಯನ್ನು ನಾವು ನೋಡ್ಬೋದು. 1961ಕಿನ್ನೂ ಮುಂಚೆ, ಅಂದರೆ 11th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗೋಕ್ಕಿನ್ನೂ ಮುಂಚೆ ವೈಸ್ ಪ್ರೆಸಿಡೆಂಟ್ ಅವರ ಒಂದು ಎಲೆಕ್ಷನ್ನು ಪಾರ್ಲಿಮೆಂಟ್ನ ಒಂದು ಜಾಯಿಂಟ್ ಸಿಟ್ಟಿಂಗ್ನ ಮುಖಾಂತರ ಎಲೆಕ್ಟ್ ಮಾಡಲಾಗಿತ್ತು. ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥ ಒಂದು ಪ್ರೊವಿಷನ್. 1961 11th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆದಮೇಲೆ ಪ್ರೆಸಿಡೆಂಟ್ ಅವರ ಒಂದು ಪ್ರೊಸೀಜರನ್ನೇ ನಾವು ವೈಸ್ ಪ್ರೆಸಿಡೆಂಟ್ಗೂ ಫಾಲೋ ಮಾಡ್ತಾ ಇರೋದನ್ನು ನೋಡ್ಬೋದು. ಹಾಗೂ ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರೂ ಸಹ ಅಥವಾ ಡಿಸ್ಪ್ಯೂಟ್ ಇದ್ರೂ ಸಹ ಫೈನಲ್ ಡಿಸಿಷನನ್ನು ತೆಗೆದುಕೊಳ್ಳೋದಂತಂದರೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರುವಂಥ ಡಿಸಿಷನು ಈ ಒಂದು ಕಂಡೀಷನಲ್ಲಿ ಫೈನಲ್ ಆಗಿರುತ್ತೆ. ಸೊ ಇಷ್ಟು ನಮಗೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ ಪಾಯಿಂಟ್ಸ್ಗಳು. ಇನ್ನು ಕಂಡೀಷನ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಆಫೀಸ್ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿರುತ್ತೆ, ಅವರು ಪಾರ್ಲಿಮೆಂಟಲ್ಲಿರುವಂಥ ಯಾವುದೇ ಹೌಸಿನ ಮೆಂಬರ್ಶಿಪ್ಪನ್ನು ಹೊಂದಿರಬಾರ್ದು, ಸ್ಟೇಟ್ ಲೆಜಿಸ್ಲೇಚರಲ್ಲಿರ್ತಕ್ಕಂಥ ಹೌಸಿನ ಮೆಂಬರ್ಶಿಪ್ಪನ್ನು ಹೊಂದಿರೋದಿಲ್ಲ. ಒಂದು ವೇಳೆ ಹೊಂದಿದ್ರೂ ಯಾವಾಗ ವೈಸ್ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗ್ತಾರಲ್ಲ ಅವರ ಒಂದು ಸೀಟು ವೇಕೇಟ್ ಆಗುತ್ತೆ, ಮತ್ತು ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದಿರಬಾರ್ದು. ಇವು ಮೇಜರಾಗಿ ಎರಡು ಕಂಡೀಷನ್ಸು. ಇನ್ನು ಕ್ವಾಲಿಫಿಕೇಷನ್ಸ್ಗೆ ಬಂದಾಗ ಮೊದಲೇದಾಗಿ ಅವರು ಭಾರತದ ನಾಗರಿಕರಾಗಿರಬೇಕು, 35 ಇಯರ್ಸ್ ಏಜ್ ಕಂಪ್ಲೀಟ್ ಆಗಿರಬೇಕು, ಮತ್ತು ರಾಜ್ಯಸಭಾದ ಮೆಂಬರ್ಶಿಪ್ಪನ್ನು ಹೊಂದಲಿಕ್ಕೆ ಏನೇನು ಅರ್ಹತೆ ಇರುತ್ತಲ್ಲ ಅದನ್ನೆಲ್ಲನೂ ಸಹ ಪಡ್ಕೊಂಡಿರಬೇಕು. ಪ್ರೆಸಿಡೆಂಟ್ ಅವರ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಅವರು ಲೋಕಸಭೆಗೆ ಬೇಕಾಗಿರುವಂತಹ ಅರ್ಹತೆಯನ್ನು ಪಡ್ಕೋಬೇಕು. ಲೋಕಸಭಾದಲ್ಲಿ ಮೆಂಬರ್ಶಿಪ್ಪನ್ನು ಹೊಂದಲಿಕ್ಕೆ ಬೇಕಾಗಿರುವಂಥ ಅರ್ಹತೆಯನ್ನು ನಾವು ಪ್ರೆಸಿಡೆಂಟಲ್ಲಿ ನೋಡ್ತೀವಿ, ವೈಸ್ ಪ್ರೆಸಿಡೆಂಟಲ್ಲಿ ರಾಜ್ಯಸಭೆಯ ಮೆಂಬರ್ಶಿಪ್ಪನ್ನು ಹೊಂದಲಿಕ್ಕೆ ಬೇಕಾಗಿರುವಂಥ ಒಂದು ಅರ್ಹತೆಯನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು.
ಇನ್ನು ಆಫೀಸ್ ಆಫ್ ಪ್ರಾಫಿಟ್ ಇಲ್ಲ ಅನ್ನೋದನ್ನು ನಾವು ಆಲ್ರೆಡಿ ನೋಡಿದ್ವಿ. ಅಂದರೆ ಯಾವುದೇ ಒಂದು ಸರ್ಕಾರದ ಅಥಾರಿಟಿ ಕೆಳಗಡೆ ವರ್ಕ್ ಮಾಡೋದಾಗಲಿ ಅಥವಾ ಪಬ್ಲಿಕ್ ಅಥಾರಿಟಿನಲ್ಲಿ ಅವರು ಪ್ರಾಫಿಟ್ ಓರಿಯೆಂಟೆಡ್ ವರ್ಕನ್ನು ಮಾಡುವಂತಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ತನಕ ನಿಮಗೆ ಎಲೆಕ್ಷನ್ ಯಾವ ರೀತಿಯಾಗಿರುತ್ತೆ ಮತ್ತು ಆಫೀಸ್ನ ಕಂಡೀಷನ್ ಯಾವ ರೀತಿಯಾಗಿರುತ್ತೆ ಅನ್ನೋದು ಕ್ಲಿಯರ್ ಆಗಿದೆ. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಇವ್ರಿಗೆ ಓತನ್ನು ಯಾರು ಕೊಡ್ತಾರೆ, ಯಾರಿಂದ ಇವರು ಓತ್ ಸ್ವೀಕರಣೆ ಮಾಡಿ ತಮ್ಮ ಒಂದು ಆಫೀಸ್ಗೆ ಎಂಟ್ರಿ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಫ್ಯೂ ಡೇಸು ಓತ್ ಎಲ್ಲ ಕಂಪ್ಲೀಟ್ ಆಗೋ ತನೂ ವೈಸ್ ಪ್ರೆಸಿಡೆಂಟ್ಗೆ ರಿಲೇಟೆಡ್ ಇರುವಂಥ ಆರ್ಟಿಕಲ್ಸ್ಗಳು ನ್ಯೂಸಲ್ಲಿ ಬಂದೇ ಬರುತ್ತೆ ಫ್ರೀಕ್ವೆಂಟಾಗಿ. ಹಾಗಾಗಿ ನೀವು ಕಂಪ್ಲೀಟಾಗಿ ಇದನ್ನು ಲಕ್ಷ್ಮೀಕಾಂತಲ್ಲಿ ರಿವಿಷನ್ ಮಾಡಲೇಬೇಕು. ಇದರಿಂದ ಕೆ ಪಿ ಎಸ್ ಸಿ ಲೆವೆಲ್ ಕ್ವಶನನ್ನು ನಾವು ಈಸಿಯಾಗಿ ಬರುವಂಥ ಎಕ್ಸಾಮ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇನ್ನು ಟರ್ಮನ್ನು ನಾವು ಕಂಟಿನ್ಯೂ ಮಾಡಬೇಕು. ಟರ್ಮ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಆರ್ಟಿಕಲ್ 67ನಲ್ಲಿ ಸೊ ಅವರ ಟರ್ಮು 5 ಇಯರ್ಸ್ ಇರುತ್ತೆ. 5 ವರ್ಷಗಳ ಕಾಲ ಅವರ ಆಫೀಸ್ನ ಕಾರ್ಯವನ್ನು ನಿರ್ವಹಿಸ್ತಾರೆ. ರೀ ಎಲೆಕ್ಷನ್ಗೆ ಬಂದಾಗ ನಮ್ಮ ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ ಇಲ್ಲ. ಅವರು ಎನ್ ನಂಬರ್ ಆಫ್ ಟೈಮ್ಸು ಎಲೆಕ್ಷನಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ಬೋದು. ಈ ರೀತಿಯಾದಂಥ ಎಲಿಜಿಬಿಲಿಟಿಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ರೆಸಿಗ್ನೇಷನ್ಗೆ ಬಂದಾಗ ಅವರ ರೆಸಿಗ್ನೇಷನ್ ಲೆಟರನ್ನು ಪ್ರೆಸಿಡೆಂಟ್ ಅವರಿಗೆ ಕೊಡ್ತಾರೆ. ಮತ್ತು ರಿಮೂವಲ್ ಪ್ರೊಸೆಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಂತಂದರೆ ಫಾರ್ಮಲ್ ಇಂಪೀಚ್ಮೆಂಟ್ ಪ್ರೊಸೆಸನ್ನು ನಾವು ನೋಡ್ತಾ ಇಲ್ಲ. ಇಲ್ಲಿ ಕೇವಲ ರಾಜ್ಯಸಭೆಯಲ್ಲಿ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಲಾಗುತ್ತೆ. ಮೆಜಾರಿಟಿ ಆಧಾರದ ಮೇಲೆ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡ್ತಾರೆ. ಈ ಒಂದು ರೆಸೊಲ್ಯೂಷನನ್ನು ಲೋಕಸಭೆಗೆ ಕಳಿಸಿದಾಗ ಅಲ್ಲಿ ಸಿಂಪಲ್ ಮೆಜಾರಿಟಿಯಿಂದ ಅಗ್ರಿ ಮಾಡ್ತಾರೆ. ಸೊ ಈ ಒಂದು ಪ್ರೊಸೆಸನ್ನು ನಾವು ರಿಮೂವಲ್ ಕಂಡೀಷನಲ್ಲಿ ನೋಡ್ಬೋದು. ನಮ್ಮ ಸಂವಿಧಾನದಲ್ಲಿ ಇವರನ್ನು ಯಾವ ಆಧಾರದ ಮೇಲೆ ರಿಮೂವ್ ಮಾಡ್ತಾರೆ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಸೊ ಇಷ್ಟು ನಮಗೆ ಟರ್ಮ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ಇನ್ನು ವೆಕೆನ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸನ್ನು ಕನ್ಸಿಡರ್ ಮಾಡಿದಾಗ, ಯಾವ್ಯಾವ ಸಂದರ್ಭದಲ್ಲಿ ಇವರ ಆಫೀಸ್ ವೆಕೇಟ್ ಆಗ್ಬೋದು, ಅವರ ಟರ್ಮ್ ಮುಗಿದಾದ್ಮೇಲೆ 5 ಇಯರ್ಸ್ ಟರ್ಮ್ ಇರುತ್ತಲ್ಲ ಆ ಟರ್ಮ್ ಕಂಪ್ಲೀಟ್ ಆದಮೇಲೆ ವೆಕೆಂಟ್ ಆಗುವಂಥದ್ದು, ರೆಸಿಗ್ನೇಷನ್ ಕೊಟ್ಟಾದಮೇಲೆ, ರಿಮೂವಲ್ ಪ್ರೊಸೆಸನ್ನು ಫಾಲೋ ಮಾಡಿದಾದಮೇಲೆ, ಡೆತ್ ಆಗಿರ್ಬೋದು, ಈ ರೀತಿಯಾದಂಥ ಕಂಡೀಷನ್ಸನ್ನು ನಾವು ನೋಡಬೇಕು. ಮತ್ತು ಅವರು ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದಿದ್ರು ಸಹ ಡಿಸ್ಕ್ವಾಲಿಫೈ ಆಗ್ತಾರೆ. ಈ ಹಲವಾರು ಕಂಡೀಷನ್ಸಲ್ಲಿ ಅವರ ಆಫೀಸ್ ವೆಕೇಟ್ ಆಗಿರೋದನ್ನು ನೋಡ್ತೀವಿ. ಮತ್ತೆ ರೀ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಿದಾಗ ಹೊಸದಾಗಿ ವೈಸ್ ಪ್ರೆಸಿಡೆಂಟ್ ಏನು ಎಲೆಕ್ಟ್ ಆಗ್ತಾರಲ್ಲ ಅವ್ರಿಗೆ ಮತ್ತೆ 5 ಇಯರ್ ಟರ್ಮನ್ನು ಕೊಡಲಾಗುತ್ತೆ. ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಪವರ್ ಆ್ಯಂಡ್ ಫಂಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 64ನಡಿನಲ್ಲಿ ರಾಜ್ಯಸಭೆದ ಚೇರ್ಮನ್ ಆಗಿ ಆ್ಯಕ್ಟ್ ಮಾಡೋದನ್ನು ನಾವು ನೋಡ್ತೀವಿ. ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಅಂತಂದರೆ ವೈಸ್ ಪ್ರೆಸಿಡೆಂಟ್ ಅವರು. ಸೊ ಇದನ್ನು ನಾವು ಆರ್ಟಿಕಲ್ 64ನಡಿನಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಬೇಕು. ಸ್ಪೀಕರ್ ಯಾವ ರೀತಿಯಾಗಿ ಲೋಕಸಭೆಯಲ್ಲಿರ್ತಕ್ಕಂಥ ಫಂಕ್ಷನ್ಸನ್ನು ಕ್ಯಾರಿ ಮಾಡ್ತಾರೆ ಅಥವಾ ಪವರನ್ನು ಹೊಂದಿರ್ತಾರಲ್ಲ, ಅದೇ ರೀತಿಯಾಗಿ ವೈಸ್ ಪ್ರೆಸಿಡೆಂಟ್ ಅವರು ರಾಜ್ಯಸಭೆಯಲ್ಲಿ ಆಸ್ ಅ ಚೇರ್ಮನ್ ಆಗಿ ಹೊಂದಿರ್ತಾರೆ. ಹಾಗೂ ರಾಷ್ಟ್ರಪತಿಗಳವರ ಸೀಟು ವೆಕೇಟ್ ಇದ್ದಾಗ ಅಥವಾ ಅವರ ಹುದ್ದೆ ಖಾಲಿ ಇದ್ದಾಗ ಉಪರಾಷ್ಟ್ರಪತಿಗಳು ಆ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ, ಅವರು ರಾಷ್ಟ್ರಪತಿಯಾಗಿ ಆ್ಯಕ್ಟ್ ಮಾಡ್ತಾರೆ ಅನ್ನುವಂಥದ್ದು. ಇದನ್ನು ನಾವು ಆರ್ಟಿಕಲ್ 65ನಡಿನಲ್ಲಿ ನೋಡುವಂಥದ್ದು. ಸೊ ಮ್ಯಾಕ್ಸಿಮಮ್ 6 ಮಂತ್ ತನೂ ಅವರು ಪ್ರೆಸಿಡೆಂಟ್ ಆಗಿ ಆ್ಯಕ್ಟ್ ಮಾಡ್ಬೋದು. ಯಾಕೆಂದರೆ 6 ಮಂತ್ ಒಳಗಡೆ ಹೊಸ ಪ್ರೆಸಿಡೆಂಟನ್ನ ಎಲೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ರವಿಧಾನವನ್ನು ಸಹ ನಾವು ಸಂವಿಧಾನದಲ್ಲಿ ನೋಡ್ತಾ ಇರುವಂಥದ್ದು. ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯವರ ಹುದ್ದೆಯನ್ನು ಅಲಂಕರಿಸಿದಾಗ ರಾಜ್ಯಸಭೆಯಲ್ಲಿ ಚೇರ್ಮನ್ ಆಗಿ ಯಾರಿರ್ತಾರೆ, ಚೇರ್ಮನ್ ಪೊಸಿಷನ್ಗೆ ಯಾರು ಶಿಫ್ಟ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಕೊನೆಯದಾಗಿ, ಭಾರತದ ವೈಸ್ ಪ್ರೆಸಿಡೆಂಟ್ ಹಾಗೂ ಅಮೇರಿಕನ್ ವೈಸ್ ಪ್ರೆಸಿಡೆಂಟ್ಗೂ ಏನು ಡಿಫ್ರೆನ್ಸ್ ಇದೆ? ನಾವು ಅಮೇರಿಕನ್ ವೈಸ್ ಪ್ರೆಸಿಡೆಂಟ್ ಮಾಡೆಲನ್ನು ಬಾರೋ ಮಾಡ್ಕೊಂಡಿದ್ರು ಸಹ ಒಂದು ಮೇಜರ್ ಡಿಫ್ರೆನ್ಸ್ ಅಂತಂದರೆ ಟರ್ಮ್ಗೆ ಸಂಬಂಧಪಟ್ಟಂತೆ. ಇವಾಗ ಅಮೇರಿಕಾದಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ ಪೊಸಿಷನು ವೆಕೆಂಟ್ ಆಯ್ತಂತಂದರೆ ವೈಸ್ ಪ್ರೆಸಿಡೆಂಟು ಆಟೋಮೆಟಿಕ್ಕಾಗಿ ಪ್ರೆಸಿಡೆಂಟಾಗಿ ಕನ್ವರ್ಟ್ ಆಗ್ತಾರೆ. ರಿಮೈನಿಂಗ್ ಎಷ್ಟು ಡ್ಯೂರೇಷನ್ ಇರುತ್ತಲ್ಲ ಆ ಒಂದು ಸಮಯ ತನೂ ಅವರು ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟಾಗಿ ಕನ್ವರ್ಟ್ ಆಗ್ತಾ ಇರೋದನ್ನು ಅಮೇರಿಕಾದಲ್ಲಿ ನೋಡ್ತೀವಿ. ಭಾರತದಲ್ಲಿ ಆ ರೀತಿಯಾದಂಥ ಕಂಡೀಷನ್ ಇಲ್ಲ. 6 ಮಂತ್ ಒಳಗಾಗಿ ನಾವು ಹೊಸ ಪ್ರೆಸಿಡೆಂಟನ್ನು ಎಲೆಕ್ಟ್ ಮಾಡಲೇಬೇಕಾಗುತ್ತೆ. ವೆಕೆಂಟ್ ಇದ್ರೂ ಸಹ ವೈಸ್ ಪ್ರೆಸಿಡೆಂಟ್ ಅವರು ಕೇವಲ ಆ್ಯಕ್ಟಿಂಗ್ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಪತಿಯವರ ಹುದ್ದೆ ಖಾಲಿ ಇದ್ದಾಗ ವೈಸ್ ಪ್ರೆಸಿಡೆಂಟ್ ಅವರು ಅಥವಾ ಉಪರಾಷ್ಟ್ರಪತಿಗಳು ಆ್ಯಕ್ಟಿಂಗ್ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸೋದನ್ನು ನಾವು ನೋಡ್ಬೋದು. ಇಷ್ಟು ನಿಮಗೆ ಕ್ಲಾರಿಟಿ ಇರಬೇಕು. ಇದು ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಇನ್ಫಾರ್ಮೇಷನು. ನೀವು ಒಂದ್ಸರ್ತಿ ನಿಮ್ಮ ನೋಟ್ಸಿಂದ ಅಥವಾ ಲಕ್ಷ್ಮೀಕಾಂತಿಂದ ಈ ಒಂದು ಕಂಪ್ಲೀಟ್ ಚಾಪ್ಟರನ್ನು ರಿವೈಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದರ ಜೊತೆಗೆ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ನು ಸಹ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ನೋಡಿ. ಯಾಕೆಂದರೆ ರೀಸೆಂಟಾಗಿ ಪ್ರೆಸಿಡೆಂಟ್ ಎಲೆಕ್ಷನ್ಸನ್ನು ಸಹ ನಾವು ನೋಡಿರೋದ್ರಿಂದ ಪ್ರೆಸಿಡೆಂಟ್ ಹಾಗೂ ವೈಸ್ ಪ್ರೆಸಿಡೆಂಟಿಂದ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯನ್ ವರ್ಚುವಲ್ ಹರ್ಬೇರಿಯಂ ಬಿಗ್ಗೆಸ್ಟ್ ಡೇಟಾಬೇಸ್ ಆಫ್ ಕಂಟ್ರೀಸ್ ಫ್ಲೋರಾ ಈಸ್ ಅ ಗ್ಲೋಬಲ್ ಹಿಟ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ GS Paper 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು.
ಸೊ ಆರ್ಟಿಕಲ್ನ ಕಾಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ವರ್ಚುವಲ್ ಹರ್ಬೇರಿಯಮ್ ಅನ್ನು ನಮ್ಮ ದೇಶದಲ್ಲಿ ಸೆಟಪ್ ಮಾಡಲಾಗಿದ್ದು, ಇದರಿಂದ ಯಾವ ರೀತಿಯಾದಂಥ ಬೆನಿಫಿಟನ್ನು ನಾವು ಪಡ್ಕೋಬಹುದು, ಇದನ್ನು ಬೇಸಿಕಲಿ ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಒಟ್ಟಾರೆ ಕೊಲಾಬ್ರೇಷನ್ ಮುಖಾಂತರ ಇದನ್ನು ಸೆಟಪ್ ಮಾಡಿದೆ. ಈ ಒಂದು ವರ್ಚುವಲ್ ಹರ್ಬೇರಿಯಂ ನಡಿನಲ್ಲಿ ಪ್ಲಾಂಟ್ನ ಒಂದು ಸ್ಪೆಸಿಮನ್ ಏನಿರುತ್ತಲ್ಲ ಅದನ್ನು ಡಿಜಿಟಲೈಸೇಷನ್ ಮಾಡುವಂಥದ್ದು. ಸೊ ಈ ಒಂದು ಪ್ಲಾನ್ ನಡಿನಲ್ಲಿ ಸರಿಸುಮಾರು 55 ಕಂಟ್ರಿಗಳು ಪಾರ್ಟಿಸಿಪೇಷನ್ ಮಾಡಿದ್ದು, 1 ಲ್ಯಾಕ್ ಅಷ್ಟು ಇಮೇಜನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಷ್ಟೊಂದು ಸ್ಪೆಸಿಮನ್ಸನ್ನು ಇವರು ಕಲೆಕ್ಟ್ ಮಾಡಿರೋದನ್ನು ನೋಡ್ಬೋದು. ಈ ಒಂದು ಡೇಟಾ ಬೇಸ್ ನಡಿನಲ್ಲಿ ಸ್ಪೆಸಿಮನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಪ್ಲಾಂಟ್ಗೆ ಸಂಬಂಧಪಟ್ಟಂತೆ ಲೊಕ್ಯಾಲಿಟಿ ಯಾವ ರೀತಿಯಾಗಿರುತ್ತೆ, ಸೈಂಟಿಫಿಕ್ ನೇಮ್ ಯಾವ ರೀತಿಯಾಗಿರುತ್ತೆ, ಇದನ್ನು ಯಾರು ಕಲೆಕ್ಟ್ ಮಾಡಿದ್ದಾರೆ, ಬಾರ್ ಕೋಡ್, ಈ ರೀತಿಯಾದಂಥ ಮಾಹಿತಿಯನ್ನು ನಾವು ಈ ಡೇಟಾಬೇಸಲ್ಲಿ ನೋಡ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿದರೆ ನಿಮಗೆ ಕ್ಲಾಸಿಫಿಕೇಶನ್ ಆಧಾರದ ಮೇಲೆ ಎಲ್ಲ ಸ್ಪೆಸಿಮನ್ಸ್ಗಳನ್ನು ಕೊಟ್ಟಿರೋದು, ಈ ಕಂಪ್ಲೀಟ್ ಸಾಫ್ಟ್ವೇರ್ನಲ್ಲಿ ಸ್ಪೆಸಿಮನ್ಗಳ ಇಮೇಜನ್ನು ಕೊಡೋದ್ರ ಮುಖಾಂತರ ಯಾವ ಫ್ಯಾಮಿಲಿಗೆ ಅದು ಬಿಲಾಂಗ್ ಆಗುತ್ತೆ, ಯಾರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಈ ರೀತಿಯಾದಂಥ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ವಿಸಿಟ್ ಮಾಡ್ಬೋದು. ಯಾವುದಾದ್ರೂ ಸ್ಪೆಸಿಫಿಕ್ ಪ್ಲಾಂಟ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಈ ಒಂದು ವೆಬ್ಸೈಟನ್ನು ನೋಡ್ಬೋದು. ಇಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ಲಿ ಕನ್ಸಿಡರ್ ಮಾಡೋದಾದರೆ, ವೆಸ್ಟ್ ಬೆಂಗಾಲದಲ್ಲಿರ್ತಕ್ಕಂಥ ಒಂದು ಗಾರ್ಡನ್ ನೇಮನ್ನು ಕೊಟ್ಟಿದ್ದಾರೆ, ಇಂಡಿಯನ್ ಬೊಟನಿಕಲ್ ಗಾರ್ಡನ್. ಸೊ ಇದರ ನೇಮ್ ಯಾವ ರೀತಿಯಾಗಿದೆ ಅಂತಂದರೆ, ಸೆಂಟ್ರಲ್ ನ್ಯಾಷನಲ್ ಹರ್ಬೇರಿಯಂ ಅಟ್ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇಂಡಿಯನ್ ಬೊಟನಿಕಲ್ ಗಾರ್ಡನ್ ಅನ್ನುವಂಥ ಫುಲ್ ನೇಮ್. ಇದನ್ನು ನೀವು ಎಕ್ಸಾಮಿನೇಷನ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಎಲ್ಲಿದೆ ಅಂತ ಲೊಕೇಶನ್ನ ಕೇಳಬಹುದು. ನಾರ್ಮಲಿ ಈ ಒಂದು ಬೊಟನಿಕಲ್ ಗಾರ್ಡನನ್ನು ಸೆಟಪ್ ಮಾಡೋದ್ರಿಂದ ಯಾವ ರೀತಿಯಾದಂಥ ಪ್ರಯೋಜನ ಇದೆ, ಇವಾಗ ಯಾವ ಪ್ಲಾಂಟನ್ನು ನಾವು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಟೆಕ್ಸಾನಮಿ ಅಂತ ಏನು ಕಲಿತೀವಲ್ಲ ಪ್ಲಾಂಟ್ ಗ್ರೋತ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೂ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸಮಟೈಮ್ಸ್ ಏನಾಗುತ್ತೆ, ನಾವು ಎಕ್ಸೋಟಿಕ್ ಪ್ಲಾಂಟ್ಸ್ಗಳನ್ನು ನಮ್ಮ ದೇಶದಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಅಂದಾಗ, ನಮ್ಮ ಒಂದು ಕ್ಲೈಮೆಟಿಕ್ ಕಂಡೀಷನ್ಸಲ್ಲಿ ಇದು ಅಕಸ್ಟಮೈಸ್ ಆಗುತ್ತೋ ಇಲ್ಲವೋ ಅನ್ನುವಂಥ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಲಿಕ್ಕೆ ಈ ಒಂದು ಬೊಟನಿಕಲ್ ಗಾರ್ಡನ್ಗಳ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋತಾರೆ. ಈ ಎಲ್ಲ ಪರ್ಪಸನ್ನು ನಾವು ಬೊಟನಿಕಲ್ ಗಾರ್ಡನ್ನ ಒಂದು ಫಂಕ್ಷನಲ್ಲಿ ನೋಡ್ಬೋದು. ಹಾಗೂ ನ್ಯೂ ಹೈಬ್ರಿಡನ್ನು ಡೆವಲಪ್ ಮಾಡುವಾಗ ಎಕ್ಸ್ಪೆರಿಮೆಂಟನ್ನು ಸಹ ಈ ಒಂದು ಬೊಟನಿಕಲ್ ಗಾರ್ಡನ್ ಮಾಡುತ್ತೆ ಅನ್ನುವಂಥದ್ದು. ಕೆಲವೊಂದಿಷ್ಟು ಸ್ಪೀಷೀಸ್ಗಳನ್ನು ಕನ್ಸರ್ವ್ ಮಾಡೋದಾಗಲಿ, ಥ್ರೆಟನ್ ಸ್ಪೀಷೀಸ್ ಆಗಿರ್ಬೋದು, ರೇರ್ ಸ್ಪೀಷೀಸನ್ನು ಇವತ್ತು ಕನ್ಸರ್ವ್ ಮಾಡಬೇಕಾಗತ್ತೆ, ಇದನ್ನೆಲ್ಲನೂ ಸಹ ಬೊಟನಿಕಲ್ ಗಾರ್ಡನ್ನೇ ಕೇರ್ ತೊಗೊಳುತ್ತೆ ಅನ್ನುವಂಥದ್ದು. ಜೊತೆಗೆ ನಾವು ಯಾವುದೇ ಒಂದು ಪ್ಲಾಂಟ್ಗೆ ಸಂಬಂಧಪಟ್ಟಂಥ ಬೆನಿಫಿಟ್ಸನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾಲೆಜ್ ಇರ್ಬೋದು, ಇಂಡಿಜಿನಸ್ ಲೆವೆಲಲ್ಲಿರ್ಬೋದು, ಲೋಕಲ್ ಲೆವೆಲಲ್ಲಿರ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ಸನ್ನು ನಾರ್ಮಲಿ ಬೊಟನಿಕಲ್ ಗಾರ್ಡನಲ್ಲಿ ಮಾಡ್ತಿರ್ತಕ್ಕಂಥ ಪ್ರಾಕ್ಟೀಸಸಿಂದ, ಟ್ರೆಡಿಷ್ನಲ್ ಪ್ರಾಕ್ಟೀಸಸಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಬೋದಾಗಿದೆ. ಅವರು ಸಹ ಕೆಲವೊಂದಿಷ್ಟು ಡೇಟಾಬೇಸನ್ನು ಮೇಂಟೈನ್ ಮಾಡಿರ್ತಾರೆ, ಇದರಿಂದ ನಾವು ಬೆನಿಫಿಟ್ಸನ್ನು ತಗೋಬೋದು. ಹಾಗೂ ಈ ಒಂದು ವರ್ಚುವಲ್ ಹರ್ಬೇರಿಯಂನಲ್ಲಿ ಕೆಲವೊಂದಿಷ್ಟು ಪ್ಲಾಂಟ್ಸ್ಗಳನ್ನು ಎಂಫಸೈಸ್ ಮಾಡಿರೋದನ್ನು ಈ ಆರ್ಟಿಕಲಲ್ಲಿ ನೋಡ್ಬೋದು. ಸ್ಪೆಸಿಫಿಕಲಿ ಫಂಡಿಂಗ್ ಫಾದರ್ ಆಫ್ ಬಾಟ್ನಿ ಇನ್ ಇಂಡಿಯಾ ಅಂತ ಅನಿಸ್ಕೊಂಡಿರುವಂತಹ ವಿಲಿಯಂ ರಾಕ್ಸ್ಬರ್ಗ್, ನಥೇನಿಯಲ್ ವಲಿಚ್, ಜೋಸೆಫ್ ಡಲ್ಟನ್ ಹುಕ್ಕರ್, ಈ ಮೂರು ನೇಮ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಇವರೆಲ್ಲ ಬಾಟನಿಸ್ಟ್ಗಳು. ಸೊ ನಮ್ಮ ದೇಶದಲ್ಲಿ ಬಾಟನಿಯನ್ನು ಹುಟ್ಟು ಹಾಕಿದಂತಹ ಇವರನ್ನು ಫಾದರ್ ಆಫ್ ಬಾಟನಿ ಅಂತ ಕರೀತಾರೆ. ಸೊ ಈ ನೇಮ್ಗಳನ್ನು ನಾವು ರೇರಾಗಿ ಬುಕ್ಸಲ್ಲಿ ನೋಡಿರ್ತೀವಿ, ಇದನ್ನು ಸ್ವಲ್ಪ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ ನಿಮ್ಮ ನೋಟ್ಸಲ್ಲಿ. ಇವರು ಕಲೆಕ್ಟ್ ಮಾಡಿರ್ತಕ್ಕಂಥ ಸ್ಪೆಸಿಮನ್ಸ್ಗಳನ್ನು ಈ ಒಂದು ಹರ್ಬೇರಿಯಂನಲ್ಲಿ ನಾವು ನೋಡ್ಬೋದು ಅನ್ನುವಂಥದ್ದು. ಇನ್ನು ಲೆಪಿಡಾಗ್ಯಾತಿಸ್ ಸ್ಕ್ಯಾರಿಯೋಸಾ, ಇದು ಸಹ ಓಲ್ಡೆಸ್ಟ್ ಟೈಪ್ ಇರುವಂಥ ಒಂದು ಸ್ಪೆಸಿಮನ್ನು, ನಾವು ಈಸ್ಟರ್ನ್ ಘಾಟಲ್ಲಿ ಈ ಒಂದು ಪ್ಲಾಂಟನ್ನು ನೋಡ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಿಮಗೆ ತಿಳಿದಿದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ವೈ ಸ್ಟ್ರೆಂಥನಿಂಗ್ ಜಿನೋಮಿಕ್ ಸರ್ವಿಲೆನ್ಸ್ ಈಸ್ ಆನ್ ಇಂಪರೇಟಿವ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ ಜಿ ಎಸ್ ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಕನೆಕ್ಟ್ ಮಾಡುವಂಥದ್ದು. ಸೊ ಮಂಕಿ ಪಾಕ್ಸ್ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತೇ ಇದೆ, ಇದರಲ್ಲಿ 3 ಪಾಯಿಂಟ್ಸ್ಗಳನ್ನು ಎಡಿಷ್ನಲ್ ಆಗಿ ನಾನು ಎಂಫಸೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲೇದಾಗಿ WHO ಇವಾಗ ರಿಕಗ್ನೈಸ್ ಮಾಡಿದೆ ಈ ಒಂದು ಮಂಕಿ ಪಾಕ್ಸನ್ನು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ ಅನೌನ್ಸ್ ಮಾಡಿರುವಂಥದ್ದು ಒಂದು ಪಾಯಿಂಟ್. ಆದರೆ ಈ ಒಂದು ಜಿನೋಮಿಕ್ ಸಿಕ್ವೆನ್ಸನ್ನು ನಾವು ಯಾಕೆ ಮಾಡಬೇಕು, ಜಿನೋಮಿಕ್ ಸಿಕ್ವೆನ್ಸನ್ನು ಮಾಡೋದ್ರಿಂದ ನಮ್ಗೇನು ಬೆನಿಫಿಟ್ ಇದೆ, ಜಿನೋಮ್ ಅಂತಂದರೆ ಟೋಟಲ್ ಜೆನೆಟಿಕ್ ಕಂಟೆಂಟ್ ಆಫ್ ಆರ್ಗ್ಯಾನಿಸಮ್ ಅನ್ನುವಂಥ ಒಂದು ಡೆಫಿನೇಷನ್ ನಮ್ಗೆ ಹೇಳುತ್ತೆ. ಯಾವುದೇ ಒಂದು ಆರ್ಗ್ಯಾನಿಸಮನ್ನು ತೆಗೆದುಕೊಂಡಾಗ ಅದರಲ್ಲಿ ಎಷ್ಟು ಜೆನೆಟಿಕ್ ಇನ್ಫಾರ್ಮೇಷನ್ ಇರುತ್ತಲ್ಲ ಅದನ್ನು ನಾವು ಜೀನೋಮ್ ಅಂತ ಕರಿತೀವಿ. ಇದೇ ಜೀನೋಮನ್ನು ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಸಿಕ್ವೆನ್ಸನ್ನು ರೆಡಿ ಮಾಡಿರ್ತೀವಲ್ಲ, ಅದಕ್ಕೆ ಜೀನೋಮಿಕ್ ಸಿಕ್ವೆನ್ಸ್ ಅಂತ ನಾರ್ಮಲಿ ಕರಿತೀವಿ. ಈ ಒಂದು ಡೇಟಾವನ್ನು ನಾವು ಮೇಂಟೈನ್ ಮಾಡೋದ್ರಿಂದ ಯಾವ ರೀತಿಯಾದಂಥ ಬೆನಿಫಿಟ್ ಇದೆ, ಏನೇ ಆರ್ಗನಿಸಮಲ್ಲಿ ಬದಲಾವಣೆ ಆದ್ರೂ ಸಹ, ಏನೇ ಇನ್ಫ್ಲೂಯೆನ್ಸ್ ಆದರೂ ಸಹ ನಾವು ಈಸಿಯಾಗಿ ಕಂಡುಹಿಡಿಬೋದು. ಮ್ಯೂಟೇಷನ್ ಆಗುತ್ತೆ, ಮ್ಯೂಟೇಷನ್ ತಂದಾಗ ಸಿಕ್ವೆನ್ಸ್ ಬದಲಾವಣೆ ಆಗುವಂಥದ್ದು, ಜೆನೆಟಿಕ್ ಮಟೀರಿಯಲ್ ಏನಿರುತ್ತಲ್ಲ ಅದು ಬದಲಾವಣೆ ಆಗ್ತಾ ಇರುವಂಥ ಕಂಡೀಷನ್ಸನ್ನು ಮ್ಯೂಟೇಷನ್ ಅಂತ ಕರಿತೀವಿ. ಸೊ ಏನು ಚೇಂಜಸ್ ಆಗುತ್ತೆ, ಯಾವ ರೀತಿಯಾಗಿ ಇದು ಡ್ರಗ್ಸ್ಗೆ ರಿಯಾಕ್ಟ್ ಆಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಾವು ಈ ಒಂದು ಮಂಕಿ ಪಾಕ್ಸ್ ವೈರಸ್ನ
ಜೀನೋಮ್ ಸೀಕ್ವೆನ್ಸ್ ಅನ್ನು ಮಾಡೋದು ಇಂಪಾರ್ಟೆಂಟು. ಇದರ ಮೇಲೆ ಸಾಕಷ್ಟು ರಿಸರ್ಚ್ಗಳು ನಡೀತಾ ಇದ್ದಾವೆ. ಪ್ಯಾಥೋಜನ್ ಯಾವ ರೀತಿಯಾಗಿ ಸರ್ವೈವ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ರಿಸರ್ಚ್ಗಳು ನಡೀತಾ ಇದ್ದಾವೆ. ಇದಕ್ಕೆ ಜೀನೋಮ್ ಸೀಕ್ವೆನ್ಸು ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಸಾರ್ಸ್ ಕೋವಿಡ್ ಟೂನಲ್ಲಿ ನಾವು ಆರ್ ಎನ್ ಎನ ಜೆನೆಟಿಕ್ ಮಟೀರಿಯಲ್ ನೋಡಿದ್ವಿ. ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಮಂಕಿ ವೈರಸ್ ಬಂದಾಗ ಡಿ ಎನ್ ಎ ಜೆನೆಟಿಕ್ ಮಟೀರಿಯಲ್ ಇದೆ. ಸೊ ಈ ಒಂದು ಡಿಫ್ರೆನ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ಡೈಲಿ ನ್ಯೂಸ್ ಓದ್ತಿರುವಾಗ ಮಂಕಿ ಪಾಕ್ಸ್ ವೈರಸ್ ಏನಿದೆಯಲ್ಲ, ಇದರ ಒಂದು ಜೆನೆಟಿಕ್ ಮಟೀರಿಯಲ್ ಅಂತಂದರೆ ಡಿ ಎನ್ ಎ. ಸೊ ಇದು ನಿಮಗೆ ಕ್ಲಿಯರ್ ಇರಲಿ. ಇನ್ನು ನೆಕ್ಸ್ಟ್ ಪಾಯಿಂಟ್, ಇಲ್ಲಿರುವಂಥ ರಿಸರ್ಚ್ನ ಪ್ರಕಾರ ನಾರ್ಮಲಿ ವೈರಸ್ಸಲ್ಲಿ ಡಿ ಎನ್ ಎ ಜೆನೆಟಿಕ್ ಮಟೀರಿಯಲ್ ಇತ್ತಂತಂದರೆ ಮ್ಯೂಟೇಷನ್ನು ತುಂಬ ಕಡಿಮೆ ಆಗುತ್ತೆ. ಮ್ಯೂಟೇಷನ್ ರೇಟ್ ಏನಿರುತ್ತಲ್ಲ ಅದು ತುಂಬ ಕಡಿಮೆ ಇರುವಂಥದ್ದು. ಆರ್ ಎನ್ ಎ ಜೆನೆಟಿಕ್ ಮಟೀರಿಯಲ್ ಇದ್ದಾಗ ವೈರಸ್ಸಲ್ಲಿ ಮ್ಯೂಟೇಷನ್ ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ. ಆದರೆ ಈ ಒಂದು ಮಂಕಿ ಪಾಕ್ಸ್ ವೈರಸ್ಸಲ್ಲಿ ಹೆಚ್ಚು ಮ್ಯೂಟೇಷನ್ಸನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟು, ಅಪೋ ಬಿ ಸಿ ತ್ರೀ ಪ್ರೋಟೀನ್ ಅಂತ ಏನು ಮೆನ್ಷನ್ ಮಾಡಿದಾರಲ್ಲ, ಇದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಅಪೋಲಿಪೋ ಪ್ರೋಟೀನ್ ಬಿ ಎಡಿಟಿಂಗ್ ಕಾಂಪ್ಲೆಕ್ಸ್ ಅಂತ ಇದ್ರ ಫುಲ್ ನೇಮ್ ಕರೀತಾರೆ. ಸೊ ಈ ಒಂದು ಪ್ರೋಟೀನ್ನ ಇಂಪಾರ್ಟೆನ್ಸ್ ಏನಂತಂದರೆ, ಇದು ಯಾವಾಗ ಫಾರ್ಮೇಷನ್ ಆಗುತ್ತಂದರೆ, ಯಾವುದೇ ಒಂದು ವೈರಸ್ಸು ಇವಾಗ ಹ್ಯೂಮನ್ಗೆ ಅಟ್ಯಾಕ್ ಆದಾಗ ಹ್ಯೂಮನ್ ಬಾಡಿಯಿಂದ ಪ್ರೋಟೀನ್ ಸಿಂಥಸಿಸ್ ಆಗುವಾಗ ಈ ಒಂದು ಫಾರ್ಮಲ್ಲಿ ನಾವು ನೋಡ್ಬೋದು. ಇದು ನಾರ್ಮಲಿ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡೋದಕ್ಕೋಸ್ಕರ, ಒಂದು ಸೆಲ್ಗೆ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡೋದಕ್ಕೋಸ್ಕರ ಸಿಂಥಸಿಸ್ ಆಗ್ತಕ್ಕಂಥ ಪ್ರೋಟೀನ್ ಅಪೋಲಿಪೋ ಪ್ರೋಟೀನ್ ಬಿ ಎಡಿಟಿಂಗ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು. ಈ ರೀತಿಯಾಗಿ ವೈರಸ್ ಹಾಗೂ ಈ ಒಂದು ಪ್ರೋಟೀನ್ದ ಇಂಟ್ರ್ಯಾಕ್ಷನ್ ಆದಾಗೂ ಸಹ ಮಂಕಿ ವೈರಸ್ಸಲ್ಲಿ ಮ್ಯೂಟೇಷನ್ ಆಗ್ತಾ ಇದೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಪ್ರೋಟೀನು ನಮಗೆ ಇಂಪಾರ್ಟೆಂಟು. ಇನ್ನು ಲೈನೇಜ್ ಅಥವಾ ವಂಶಾವಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ನಮ್ಮ ದೇಶದಲ್ಲಿ ಇವಾಗ ಕೇರಳಗೆ ಎಂಟ್ರಿ ಆಗಿರೋದು ಎ ಪಾಯಿಂಟ್ ಟು. ಸೊ ಬೇಸಿಕಲಿ ಇವಾಗ ಯುರೋಪಿಯನ್ ಕಂಟ್ರಿನಲ್ಲಿ ಬಿ ಪಾಯಿಂಟ್ ಒನ್ ಲೈನೇಜನ್ನು ನಾವು ನೋಡ್ತಾ ಇದ್ವಿ. ಅಷ್ಟೊಂದು ಸ್ಪೆಸಿಫಿಕ್ ಆಗಿ ನಾವು ನೋಡುವಂಥ ಅವಶ್ಯಕತೆ ಇಲ್ಲ. ಜನರಲ್ ಆಗಿ ನಿಮಗೆ ಕ್ವೆಶನ್ಸನ್ನು ಕೆ ಪಿ ಎಸ್ ಸಿ ಲೆವೆಲಲ್ಲಿ ಕೇಳ್ಬೋದು. ಈ ಒಂದು ಮಂಕಿ ಪಾಕ್ಸ್ ವೈರಸ್ಗೆ ಸಂಬಂಧಪಟ್ಟಂತೆ ಲೈನೇಜಲ್ಲಿ, ಅದರಲ್ಲೂ ಇಂಡಿಯಾಕ್ಕೆ ಬಂದಿರುವಂಥ ಲೈನೇಜ್ ಮೇಲೆ ಕೇಳುವಂಥ ಸಾಧ್ಯತೆ ಇರುತ್ತೆ. ನಾರ್ಮಲಿ ಮ್ಯೂಟೇಷನ್ ಯಾವ ರೀತಿಯಾಗುತ್ತೆ ಅಂದರೆ, ಒಂದು ಆರ್ಗ್ಯಾನಿಸಮಲ್ಲಿ ಇವಾಗ ಇನ್ಫೆಕ್ಟ್ ಆಗಿದೆ ಅಂತಂದರೆ ಹ್ಯೂಮನ್ಗೆ, ಅಲ್ಲಿ ಸಾಕಷ್ಟು ಮ್ಯೂಟೇಷನ್ ಆಗಿರುತ್ತೆ. ಈ ಒಂದು ಅಕ್ಯುಮುಲೇಟೆಡ್ ಮ್ಯೂಟೇಷನ್ನು ಮತ್ತೆ ಇನ್ನೊಂದು ಹ್ಯೂಮನ್ಗೆ ಟ್ರಾನ್ಸ್ಮಿಷನ್ ಆದಾಗ ಟ್ರಾನ್ಸ್ಫರ್ ಆಗುವಂಥದ್ದು. ಮ್ಯೂಟೇಷನ್ ಒಂದೊಂದು ಎನಿಮಲ್ಗೂ ಹೋದಾಗ ಡಿಫ್ರೆನ್ಸ್ ಕ್ರೈಟೇರಿಯನ್ನು ತೋರಿಸೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಮ್ಯೂಟೇಷನ್ ರೇಟ್ ಹೆಚ್ಚಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಇವಾಗ ಪಬ್ಲಿಕ್ ಎಮರ್ಜೆನ್ಸಿಯನ್ನು ಕರೆ ಮಾಡಿರೋದನ್ನು ಸಹ ನಾವು ಮಂಕಿ ಪಾಕ್ಸ್ ವೈರಸ್ಗೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೋಬೇಕು. ಇನ್ ಡೀಟೇಲ್ ಆಗಿ ಇದರಲ್ಲಿ ಡೇಟಾವನ್ನು ಕೊಟ್ಟಿದ್ದಾರೆ. ಇದು ನಮ್ಗೆ ಅಷ್ಟೊಂದು ಇಂಪಾರ್ಟೆನ್ಸನ್ನು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತೋರಿಸಲ್ಲ. ಅಂದರೆ ರೀಜನಲ್ ವೈಸ್ ಯಾವ ರೀತಿಯಾಗಿ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ, ಸೊ ಔಟ್ ಬ್ರೇಕ್ ಎಲ್ಲಿ ತನನು ಬಂದಿದೆ ಅನ್ನೋದನ್ನು ಕಂಪ್ಲೀಟ್ ಲೈನೇಜ್ ಮೇಲೆ ಕೊಡ್ತಾ ಹೋಗಿದ್ದಾರೆ. ಅಷ್ಟೊಂದು ಇಂಪಾರ್ಟೆನ್ಸನ್ನು ನೀವು ಕೊಡುವಂಥ ಅವಶ್ಯಕತೆ ಇಲ್ಲ. ಬೇಸಿಕ್ ಲೆವೆಲಲ್ಲಿ ನಿಮಗೆ ಡಿಫ್ರೆನ್ಸ್ ಅಥವಾ ನಮ್ಮ ಒಂದು ಬೇಸಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇಷ್ಟು ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದು ಫಂಡಮೆಂಟಲ್ ಡ್ಯೂಟಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಮೂಲಭೂತ ಕರ್ತವ್ಯದಲ್ಲಿ ಯಾವುದು ಅಲ್ಲ ಅಂತ ಕೇಳಿದಾರಲ್ಲ, ಇದರಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ರಿಮೈನಿಂಗ್ ಆಪ್ಷನ್ಸ್ಗಳು ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಸೊ ಹಾಗಾಗಿ ಆಪ್ಷನ್ ಎಯನ್ನು ನಾವು ಕರೆಕ್ಟಾಗಿ ಕನ್ಸಿಡರ್ ಮಾಡುವಂಥದ್ದು. ಸಿ, ಈ ಒಂದು ಕ್ವಶನನ್ನು ನೀವು ಎರಡು ರೀತಿಯಾಗಿ ಅಪ್ರೋಚ್ ಮಾಡ್ಬೋದು. ಒಂದು, ಫಂಡಮೆಂಟಲ್ ಡ್ಯೂಟೀಸ್ಗಳು ಯಾವ್ಯಾವಿದಾವೆ ಅಂತ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ಸ್ ಇರಬೇಕು. ಅಥವಾ ರೈಟ್ ಟು ವೋಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಸಂವಿಧಾನಾತ್ಮಕವಾಗಿ ಪ್ರವಿಧಾನವಿದೆ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಪ್ರೊವಿಷನ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ದರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನಿನ್ನೆ ಒಂದು ಆರ್ಟಿಕಲಲ್ಲಿ ನೋಡಿದ್ವಿ ವೋಟಿಂಗ್ ರೈಟ್ಗೆ ಸಂಬಂಧಪಟ್ಟಂತೆ ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ಮಾಡಬೇಕೋ ಬೇಡವೋ ಅನ್ನುವಂಥದ್ದನ್ನು. ಇದನ್ನು ನಾವು ಯಾವುದೇ ರೀತಿಯಾಗಿ ಫಂಡಮೆಂಟಲ್ ಡ್ಯೂಟಿಯಾಗಿ ಕನ್ಸಿಡರ್ ಮಾಡುವಂತಿಲ್ಲ ಮತ್ತು ಯಾವುದೇ ರೀತಿಯಾಗಿ ಸಿಟಿಜನ್ಸ್ಗೂ ಸಹ ಪ್ರೆಷರನ್ನು ಹಾಕುವಂತಿಲ್ಲ. ಇದು ನಮ್ಮ ಒಂದು ಡೆಮೊಕ್ರೆಟಿಕ್ ವ್ಯಾಲ್ಯೂಗೆ ಅಪೋಸಿಟ್ ಆಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಎಯನ್ನು ನಿನ್ನೆ ಒಂದು ಆರ್ಟಿಕಲ್ನ ಆಧಾರದ ಮೇಲೆ ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಎ ಅನ್ನುವಂಥದ್ದು ಕ್ಲಿಯರ್ ಆಗಿರಲಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂಥ ಸಿಂಪಲ್ ಕ್ವಶನನ್ನು ಕೇಳಲಾಗಿದೆ. ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲಲ್ಲಿ ಇದರ ಬಗ್ಗೆನೂ ಸಹ ಚರ್ಚೆ ಮಾಡಿದ್ದೀವಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಸಂಡೇ ನಾವು ಹೆಚ್ಚು ಈ ನ್ಯೂಸ್ ಪೇಪರ್ ಮೇಲೆ ಎಂಫಸಿಸನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ನಾರ್ಮಲಿ ನಮ್ಮ ಸಮಯವನ್ನು ರಿವಿಷನ್ ಮಾಡಲಿಕ್ಕೆ ಅಥವಾ ಸ್ಟ್ಯಾಟಿಕ್ ಪೋರ್ಷನ್ಸನ್ನು ಸ್ಟಡಿ ಮಾಡಲಿಕ್ಕೆ ಹಾಕೋದು ಉತ್ತಮ ಅನ್ನುವಂಥದ್ದು. ಸೊ ಎಫ್ ಎ ಕ್ಯೂ ಸೆಕ್ಷನಲ್ಲಿ ಒಂದು ವೀಕಲ್ಲಿ ಯಾವ ಟಾಪಿಕ್ಗಳು ಬಂದಿರುತ್ತಲ್ಲ ಅದನ್ನೇ ಸಮರೈಸ್ ಮಾಡಿ ಕೊಟ್ಟಿರ್ತಾರೆ. ಹೊಸ ಟಾಪಿಕ್ಸ್ಗಳನ್ನು ನಾವು ಹೆಚ್ಚು ಇಲ್ಲಿ ನೋಡೋದಿಲ್ಲ. ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಪೇಜನ್ನು ಇನ್ವೆಸ್ಟ್ ಮಾಡಿರೋದಾಗಲಿ, ಸೊ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ, ಯು ಪಿ ಎಸ್ ಸಿ ಎಕ್ಸಾಮ್
ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಕೇವಲ ಫ್ಯೂ ಆರ್ಟಿಕಲ್ಸ್ಗಳನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಸೊ ಸಂಡೇ ನೀವು ಅಷ್ಟೊಂದು ಟೈಮನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮಗೇನೇ ಕನ್ಸರ್ನ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್, ಧನ್ಯವಾದಗಳು.